ಕೊರೋನಾ ಪಾಸಿಟಿವ್ ಬಂದವರೆಲ್ಲ ಆಸ್ಪತ್ರೆ ಸೇರಬೇಕಾಗಿಲ್ಲ ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಪಾಸಿಟಿವ್ ಬಂದವರೆಲ್ಲ ಆಸ್ಪತ್ರೆ ಸೇರಬೇಕಾಗಿಲ್ಲ ರೋಗ ಲಕ್ಷಣ ಇಲ್ಲದವರು ಮನೆಯಲ್ಲೇ ಚೇತರಿಸಿಕೊಳ್ಳಬಹುದು ಇದಕ್ಕೆ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲಿದೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿಯನ್ನು ನೀಡಿದ್ದಾರೆ ಬಹುತೇಕರಲ್ಲಿ ಯಾವುದೇ ಲಕ್ಷಣ ಇರುವುದಿಲ್ಲ ಕೆಮ್ಮು ಜ್ವರದಂತಹ ಲಘು ಲಕ್ಷಣಗಳಿರುತ್ತವೆ ಆತಂಕ ಬೇಡ ಮುನ್ನೆಚ್ಚರಿಕೆ ಇರಲಿ ಸಚಿವ ಕೆ ಸುಧಾಕರ್ ಅವರು ಹೇಳಿದ್ದಾರೆ ಹೋಮ್ ಐಸೋಲೇಷನ್ ವೇಳೆ ಮಾರ್ಗಸೂಚಿ ಪಾಲಿಸಬೇಕು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಓಕೆ ಹೋಮ್ ಕ್ವಾರಂಟೈನ್ ಅಂದ್ರೆ ಮನೆಯಲ್ಲೇ ಚಿಕಿತ್ಸೆನ ಪಡೆಯಬಹುದು ಯಾರಿಗೆಲ್ಲ ಪಾಸಿಟಿವ್ ಬಂದಿದ್ಯಾ ಹೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂತ ಅವಶ್ಯಕತೆ ಇಲ್ಲ ಈಗ ಸಾಕಷ್ಟು ಜನ ಹಾಸ್ಕೇಟ್ ಕೊಟ್ಟಿಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಅವರೆಲ್ಲ ಚಿಂತೆ ಮಾಡಬೇಕಿಲ್ಲ ನಿಮ್ಮ ಮನೆಯಲ್ಲೇ ನೀವು ಆರಾಮಾಗಿ ಚಿಕಿತ್ಸೆನ ತಗೊಳ್ಳಬಹುದು ಯಾಕಂದ್ರೆ ಯಾರಿಗಾದರೂ ಈ 55 ವರ್ಷ ಮೇಲ್ಪಟ್ಟವರಿಗೆ ಏನಾದರೂ ಉಸಿರಾಟದ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಾಗುತ್ತೆ ಕೆಮ್ಮು ಜ್ವರ ಏನೋ ಸಿಂಪ್ಟಮ್ಸ್ ಇಲ್ಲದೇ ಇರೋರು ಆರಾಮಾಗಿ ಮನೆಯಲ್ಲಿ ಚಿಕಿತ್ಸೆನ ತೆಗೆದುಕೊಳ್ಳಬಹುದು ಅಂದ್ರೆ ನೀವು ಮನೆ ಊಟನ ತಿನ್ನಬಹುದು ಅಥವಾ ಮನೆಯಲ್ಲೇ ಒಂದಷ್ಟು ಮೆಡಿಸಿನ್ಸ್ ಡಾಕ್ಟರ್ಸ್ ಏನು ಕೊಟ್ಟಿರ್ತಾರೆ ಆ ಗೈಡೆನ್ಸ್ ಮೇಲೆ ನೀವು ಆ ಮೆಡಿಸಿನ್ ನ ತೆಗೆದುಕೊಳ್ಳಬಹುದು ಆದ್ರೆ ಮನೆಯಲ್ಲೂ ಕೂಡ ನೀವು ಎಲ್ಲಾ ಕಡೆ ಓಡಾಡಂಗಿಲ್ಲ ಮನೆಯಲ್ಲಿ ಆರಾಮಾಗಿ ಇರಬಹುದಲ್ಲ ಅಂತ ಅಲ್ಲೂ ಕೂಡ ಒಂದು ರೂಮ್ ನಲ್ಲಿ ಇರಬೇಕಾಗುತ್ತೆ ಬೇರೆ ಸದಸ್ಯರನ್ನ ಮುಟ್ಟಬಾರದು ಯಾವ ರೀತಿ ಇರಬೇಕು ಅಂದ್ರೆ ಆಸ್ಪತ್ರೆಯಲ್ಲಿ ನೀವು ಯಾವ ರೀತಿ ಇರ್ತೀರೋ ಅದೇ ರೀತಿ ಮನೆಯಲ್ಲಿ ಇರಬೇಕಾಗುತ್ತೆ ಸೊ ಕಂಪ್ಲೀಟ್ ಆಗಿ ಒಂದು ರೂಮ್ ಅನ್ನು ಬಿಟ್ಟು ಓಡಾಡಬಾರದು ಬೇರೆ ನಿಮ್ಮ ಮನೆಯ ಸದಸ್ಯರ ಜೊತೆ ಮಿಂಗಲ್ ಆಗಬಾರದು ಈ ರೀತಿ ನೀವು ಒಂದು ಕ್ರಮಗಳನ್ನ ಪಾಲಿಸೋದಾದ್ರೆ ನೀವು ಮನೆಯಲ್ಲೇ ಚಿಕಿತ್ಸೆನ ತೆಗೆದುಕೊಳ್ಳಬಹುದು ಇದಕ್ಕೆ ಸಂಪೂರ್ಣವಾದಂತ ಸಹಕಾರ ಸರ್ಕಾರದ ಕಡೆಯಿಂದ ಇದೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀಣಾ ಸಿದ್ದಾಪುರ್ ವೀಣಾ ಸಿದ್ದಾಪುರ್ ಎಸ್ ಇದು ಒಂದು ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಮನೆ ಬಿಟ್ಟು ಆಸ್ಪತ್ರೆ ಅಡ್ಜಸ್ಟ್ ಆಗೋದಿಲ್ಲ ಕೆಲವರಿಗೆ ಏನಾದರೂ ಒಂದು ಆರೋಪವನ್ನು ಮಾಡ್ತಾ ಇರ್ತಾರೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಮನೆಯಲ್ಲೇ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಮನೆಯಲ್ಲೇ ನೀವು ಚಿಕಿತ್ಸೆನ ಪಡೆಯಬಹುದು ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಇಲ್ಲಿ ಒಂದು ವೇಳೆ ಏನಾದರೂ ನೀವು 55 ವರ್ಷ ಮೇಲ್ಪಟ್ಟವರಾಗಿದ್ದರೆ ಸಹಜವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆಯಬಹುದು ಸೊ ಬಹುಶಃ ಇದು ಒಂದು ಒಳ್ಳೆಯ ನಡೆ ಅಲ್ವಾ ಇದು ಒಂದು ಒಳ್ಳೆಯ ಆಪ್ಷನ್ಸ್ ಜನರಿಗೆ ಅಲ್ವಾ ನಿಜಕ್ಕೂ ದಿವ್ಯ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಕೊರೋನಾ ಬಂದ್ರೆ ಈಗ ಸಾಕಷ್ಟು ಭಯ ಶುರುವಾಗಿದೆ ಯಾಕಂದ್ರೆ ನಾವು ಆಸ್ಪತ್ರೆಗೆ ಹೋಗಿ ಅಲ್ಲಿರುವಂತಹ ಅವ್ಯವಸ್ಥೆಗಳ ಮಧ್ಯೆ ಹೇಗಪ್ಪ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದು ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗಾಗಿ ಕೆಲವರು ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಯಾಕಂದ್ರೆ ನಾವು ಆಸ್ಪತ್ರೆಗೆ ಹೋದ್ರೆ ಇನ್ನಷ್ಟು ರೋಗಗಳು ನಮ್ಗೆ ಬರಬಹುದು ಅನ್ನುವಂತಹ ಭಾವನೆ ಜನರಲ್ಲಿ ಮೂಡ್ತಾ ಇದೆ ಸೊ ಹಾಗಾಗಿ ಸುಧಾಕರ್ ಅವರು ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಅವರು ಹೇಳುವಂತಹ ಪ್ರಕಾರ ಕೊರೋನಾ ಪಾಸಿಟಿವ್ ಬಂದವರೆಲ್ಲರೂ ಕೂಡ ಆಸ್ಪತ್ರೆಗೆ ಸೇರ್ಬೇಕಾಗಿಲ್ಲ ಅಂದ್ರೆ ಈಗ ಏನು ನಮ್ಮ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಅವರಲ್ಲಿ ಅತಿ ಹೆಚ್ಚಿನ ಜನರಿಗೆ ಯಾವುದೇ ರೀತಿಯಾದಂತಹ ಲಕ್ಷಣ ಇರಲ್ಲ ಕೇವಲ ಕೆಮ್ಮು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಜ್ವರ ಮಾತ್ರ ಇರುತ್ತೆ ಸೊ ಅಂತವರು ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ಇದಕ್ಕೆ ಸರ್ಕಾರ ಮತ್ತೆ ಸ್ಥಳೀಯ ಆಡಳಿತ ಕೂಡ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡುತ್ತೆ ಏನು ಸರ್ಕಾರದಿಂದ ಹೋಮ್ ಐಸೋಲೇಷನ್ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗಿದೆ ಸೊ ಆ ಒಂದು ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿದಂತಹ ಸಂದರ್ಭದಲ್ಲಿ ನೀವು ಮನೆಯಲ್ಲಿಯೇ ಕರೋನಾದಿಂದ ಪಾರಾಗ್ಬಹುದು ಮತ್ತೆ ಕರೋನಾದಿಂದ ಗುಣಮುಖರಾಗ್ಬಹುದು ಹಾಗಾಗಿ ಯಾವುದೇ ರೀತಿಯಾದಂತಹ ಎಚ್ಚರಿಕೆ ಬೇಡ ಮುನ್ನೆಚ್ಚರಿಕೆಯನ್ನ ವಹಿಸಿದಂತಹ ಸಂದರ್ಭದಲ್ಲಿ ನಾವು ಕರೋನಾದಿಂದ ಗುಣಮುಖರಾಗಬಹುದು ಅನ್ನುವಂತಹ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ವ್ಯಕ್ತಿಗಳಲ್ಲಿ ಆತ್ಮಸ್ಥೈರ್ಯವನ್ನ ಹುಟ್ಟು ಹಾಕ್ತಾ ಇದೆ ಯಾಕಂದ್ರೆ ನಾವು ಇದು ನೋಡ್ಬೋದು ಕರ್ನಾಟಕದಲ್ಲಿ ಸಾಕಷ್ಟು ಆಸ್ಪತ್ರೆಗಳು ಕೂಡ ಅವ್ಯವಸ್ಥೆಗಳಿಂದಾನೆ ಕೂಡಿದೆ ಸಾಕಷ್ಟು ಸೋಂಕಿತರು ನಾವು ಹೇಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ ಜೊತೆಗೆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಹಿಂದೇಟು ಹಾಕ್ತಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಟೆಸ್ಟ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಕರೋನಾ ಚೈನ್ ಅನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಟೆಸ್ಟ್ ಮಾಡಿಸ್ಕೊಳ್ಳುವಂತದ್ದು ಅಗತ್ಯ ಸೊ ನಿಮ್ಗೆ ಆಸ್ಪತ್ರೆಗೆ ಸೇರೋದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ನೀವು ಹೋಮ್ ಐಸೋಲೇಷನ್ ಇರ್ಬೋದು ಆದ್ರೆ ನಿಮ್ಗೆ ಕರೋನಾ ಲಕ್ಷಣಗಳು ಇದ್ದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಪಡೆಯಬೇಕಾದ್ರೆ ಮಾತ್ರ
ಆಸ್ಪತ್ರೆಯಲ್ಲಿ ಸರ್ಕಾರದಿಂದ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಅನ್ನುವಂತಹ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಸೋಂಕಿತರಲ್ಲಿ ಮತ್ತೆ ಜನರಲ್ಲಿ ಆತ್ಮಸ್ಥೈರ್ಯವನ್ನ ಮೂಡಿಸುವಂತಹ ವಿಡಿಯೋ ಆಗಿದೆ ದಿವ್ಯ. ಓಕೆ ವೀಣಾ, ಈಗ ಪ್ರೊಸೀಜರ್ಸ್ ಏನ್ ವೀಣಾ ಇದರದು? ಯಾಕಂದ್ರೆ ಈಗ ಮನೆಯಲ್ಲಿ ಅವರು ಚಿಕಿತ್ಸೆನ ಪಡಿಬೇಕು ಅಂದ್ರೆ ಈಗ ಪಾಸಿಟಿವ್ ರಿಪೋರ್ಟ್ಸ್ ಅಂತ ಕನ್ಫರ್ಮ್ ಆಗುತ್ತೆ, ಅದಾದ ನಂತರ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಅಲ್ಲಿ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಡಾಕ್ಟರ್ಸೇ ಏನಾದ್ರೂ ಮನೆಗೆ ಬಂದು ಈ ಟ್ಯಾಬ್ಲೆಟ್ಸ್ ನ ತೆಗೆದುಕೊಳ್ಳಿ ಅಂತ ಹೇಳ್ತಾರಾ, ಅಥವಾ ಅವರೇ ತೆಗೆದುಕೊಂಡು ಬಂದು ಕೊಡ್ತಾರಾ? ಏನ್ ಯಾವ ವ್ಯವಸ್ಥೆ ಇರುತ್ತೆ ವೀಣಾ? ಅದೀಗ ಸರ್ಕಾರ ಈಗಾಗಲೇ ಹೋಮ್ ಐಸೋಲೇಷನ್ ಅಲ್ಲಿ ಇರುವಂತವರಿಗೆ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಪ್ರಮುಖವಾಗಿ ಯಾವುದೇ ವ್ಯಕ್ತಿ ಹೋಮ್ ಐಸೋಲೇಷನ್ ಅಲ್ಲಿ ಇರೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಬಿಬಿಎಂಪಿ ಅಥವಾ ಸರ್ಕಾರ ಆರೋಗ್ಯ ಇಲಾಖೆಯೇ ಐಡೆಂಟಿಫೈ ಮಾಡುತ್ತೆ. ಯಾಕಂದ್ರೆ ಸೋಂಕಿತ ವ್ಯಕ್ತಿ ಇತರರಿಂದ ಪ್ರತ್ಯೇಕವಾಗಿ ಇರಬೇಕಾಗತ್ತೆ, ಅವರು ಸಪರೇಟ್ ಆದಂತಹ ರೂಮ್ ಅಲ್ಲಿ ಇರಬೇಕು, ಪ್ರತ್ಯೇಕವಾದಂತಹ ಶೌಚಾಲಯ ಸ್ನಾನಗೃಹವನ್ನ ಕೂಡ ಬಳಸ್ಬೇಕಾಗತ್ತೆ, ಜೊತೆಗೆ ಅವರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಒಬ್ರು ಕೇರ್ ಟೇಕರ್ ಇರ್ಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ರೋಗ ಲಕ್ಷಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಸುದ್ದಿ ಮುಟ್ಟಿಸೋದಕ್ಕಾಗಿ ಒಬ್ಬ ವ್ಯಕ್ತಿ ಕೂಡ ಇರ್ಬೇಕಾಗತ್ತೆ. ಇಷ್ಟೆಲ್ಲಾ ಫೆಸಿಲಿಟೀಸ್ ಗಳು ಇದ್ದಂತವರನ್ನ ಮಾತ್ರ ಹೋಮ್ ಐಸೋಲೇಷನ್ ಅಲ್ಲಿ ಇರಿ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಅಲ್ಲಿಗೂ ಕೂಡ ಸ್ಥಳೀಯ ಅಧಿಕಾರಿಗಳು ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬಂದು ಅವರನ್ನ ಆಗಾಗ ತಪಾಸಣೆಯನ್ನ ಕೂಡ ನಡೆಸ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಸೋಂಕು ಪತ್ತೆ ಆದಂತಹ ಸಂದರ್ಭದಲ್ಲಿ ಅವರ ಟೆಂಪರೇಚರ್ ಅಥವಾ ಅವರಿಗೆ ಬೇರೆ ಯಾವ್ದಾದ್ರು ಕಾಯಿಲೆ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡಿ ಅದಕ್ಕೆ ಅಗತ್ಯವಿರುವಂತಹ ಚಿಕಿತ್ಸೆಯನ್ನ ಕೂಡ ನೀಡಲಾಗತ್ತೆ. ಮತ್ತೆ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡುವಂತಹ ಆಹಾರಗಳನ್ನ ಸೇವಿಸುವಂತೆ ಕೂಡ ಅವರಿಗೆ ಸಜೆಷನ್ ಕೊಡಲಾಗತ್ತೆ. ಸೊ ಆಗಾಗ ಆರೋಗ್ಯ ಅಧಿಕಾರಿಗಳು ಬಂದು ಏನು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಜೊತೆಗೆ ಕೊನೆಗೆ ಅವರ ಸ್ವಾಬನ್ನ ತೆಗೆದುಕೊಳ್ಳಲಾಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ನೆಗೆಟಿವ್ ಅಂತ ಬಂದ್ರೆ ಅಥವಾ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಂತಹ ಸಂದರ್ಭದಲ್ಲಿ ಅವರ ಹೋಮ್ ಐಸೋಲೇಷನ್ ಅಂತ್ಯವಾಗುತ್ತೆ. ಆದ್ರೆ ಹೋಮ್ ಐಸೋಲೇಷನ್ ಅನ್ನ ಏನು ಮಾರ್ಗ ಇದು ಹೋಮ್ ಐಸೋಲೇಷನ್ ಗೈಡ್ಲೈನ್ಸ್ ಗಳನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಸೊ ಆ ಎಲ್ಲಾ ಫೆಸಿಲಿಟಿಗಳು ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಸೋಂಕಿತ ವ್ಯಕ್ತಿ ಹೋಮ್ ಐಸೋಲೇಷನ್ ಅಲ್ಲಿ ಇರಬಹುದು. ಯಾಕಂದ್ರೆ ಕೆಲವರು ಮನೆಯಲ್ಲಿ ಪ್ರತ್ಯೇಕವಾಗಿ ಇರೋದಕ್ಕೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಇರೋದಿಲ್ಲ, ಆ ಸಂದರ್ಭದಲ್ಲಿ ಕಷ್ಟ ಆಗತ್ತೆ. ಹಾಗಾಗಿ ಸೋಂಕಿತ ವ್ಯಕ್ತಿ ಇತರರಿಂದ ಪ್ರತ್ಯೇಕವಾಗಿ ಇರೋದಕ್ಕೆ ಯಾವ ಮನೆಯಲ್ಲಿ ಸೌಲಭ್ಯ ಇರುತ್ತೋ ಆ ವ್ಯಕ್ತಿಗಳು ಹೋಮ್ ಐಸೋಲೇಷನ್ ಅಲ್ಲಿ ಇರಬಹುದಾಗಿದೆ ದಿವ್ಯಾ. ಓಕೆ ಧನ್ಯವಾದಗಳು ವೀಣಾ ತಮ್ಮ ಮಾಹಿತಿಗಾಗಿ.